ಎಸ್ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್. ನಿಮ್ಮ ಮಕ್ಕಳ ಕೈಗೆ ಏನಾದರೂ ಮೊಬೈಲ್ ಕೊಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲ ಪಾಪ ಕೊಡಿ ಪಾಪ, ರಾತ್ರಿ ಒಂದು 9 ಗಂಟೆ ಟೈಮಲ್ಲಿ ಓದ್ಕೊಂಡು ಅಲ್ಲ ಆದಮೇಲೆ ಮಲ್ಗೋ ಟೈಮಲ್ಲಿ ಮೊಬೈಲ್ ತಗೊಂಡು ಒಂದು ಗೇಮ್ ಆಡೋದು, ಇಲ್ಲ ಯೂಟ್ಯೂಬಲ್ಲಿ ಮಕ್ಕಳದೇನ ಕಾರ್ಟೂನ್ ನೋಡೋದು ಎಲ್ಲ ಮಾಡ್ತಿರ್ತಾರೆ. ಸೊ ಅದೇ ಥರ ಒಂದು ಕೇಸ್ ಇದು. ಅಪ್ಪನ ಹತ್ರ ಮೊಬೈಲ್ ತಗೊಂಡು ಮಗ 6 ವರ್ಷದ ಮಗ ಯೂಟ್ಯೂಬಲ್ಲಿ ಗೇಮು ಮತ್ತು ಮೊಬೈಲ್ ನೋಡ್ತೀನಿ ಪಾಪ ಅಂದ್ಬಿಟ್ಟು ಏನು ಚಿಲ್ಡ್ರನ್ಸ್ ಕಾರ್ಟೂನ್ ನೋಡ್ತಾ ಇದ್ದಂತೆ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಫುಲ್ಲು ಮೆಸೇಜ್ ಬರೋಕ್ಕೆ ಶುರುವಾಯಿತು ಮೊಬೈಲ್ಗೆ, ಟಪ್ಪ 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 ಅಂತ. ಆಮೇಲೆ ಫುಲ್ ಟ್ರಕ್ ಬರೋಕ್ಕೆ ಶುರುವಾಯಿತು. ನೋಡಿದ್ರೆ ಆಮೇಲೆ ಏನೋ ಬರ್ತಿದೆ ಅಂತ ನೋಡಿದ್ರೆ 80,000 ರೂಪಾಯಿ ಕಟ್ಟಾಗಿತ್ತು ಬಿಲ್ಲು. ನೋಡಿದ್ರೆ ಫುಲ್ಲು ಟ್ರಕ್ ಗಟ್ಟಲೆ ಫುಡ್ಡು, ಚಿಕನ್ನು ಐಟಮ್ಸು, ಏನೋ ಐಟಮ್ಸ್ ಎಲ್ಲ ಫುಲ್ ಆರ್ಡರ್ ಮಾಡಿಬಿಟ್ಟಿದ್ದಾನೆ. ಮಗ ಬಂದಿಲ್ದಿರ ಎಲ್ಲ ಫುಲ್ಲು ನೋಡ್ತಾನೆ, ಫುಲ್ ಶಾಕು. ಅರ್ಧ ರಾತ್ರಿ ಅಲ್ಲಿ ಏನಪ್ಪ ಹಿಂಗೆ ಬರ್ತಾ ಇದೆ ಅಂತ ನೋಡಿದ್ರೆ ಏನು ಸೀಗಡಿ ಪದಾರ್ಥಗಳು, ಸಲಾಡು, ಚಿಲ್ಲಿ ಚೀಸು, ಚಿಕನ್ ಫ್ರೈ, ಸ್ಯಾಂಡ್ವಿಚು, ಪಿಜ್ಜಾ, ಇರೋವರ ಐಸ್ ಕ್ರೀಮು ಎಲ್ಲ ಬುಕ್ ಮಾಡ್ಬಿಟ್ಟಿದ್ದಾನೆ. ಲೆಕ್ಕ ಕೊಡಿ, 80,000 ರೂಪಾಯಿ ಐಟಮ್ಮು ಬುಕ್ ಮಾಡ್ಬಿಟ್ಟು ಬಂದು ಪಾರ್ಸಲ್ ಮನೆಗೆ ಬಂದ್ಬಿಟ್ಟಿದೆ. ಇವ್ರು ಏನು ಗುರು ಮಾಡೋದು ಏನಂತ ನೋಡಿದ್ರೆ ಅವ್ರ ಮೊಬೈಲಲ್ಲಿ ಚಿಕ್ಕ ಮಕ್ಳಿಗೆ ಮೊಬೈಲ್ ಕೊಟ್ಟರೆ ಏನಾಗುತ್ತೆ ಅಂತ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಟ್ರಕ್ ಕಟ್ಟಲೆ ಮನೆ ಮುಂದೆ ಬಂದು ಬಂದು ಇಳಿಸ್ತಾ ಇರಬೇಕು, ಏನು ಮಾಡೋದು ಹೇಳಿ ಅನ್ನೋ ಥರ ಆಗಿದೆ. ಸೊ ರಾತ್ರಿ ಹೊತ್ತು ಮೊಬೈಲ್ ಕೊಡೋಕೆ ಮುಂಚೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಆ್ಯಪ್ಸ್ಗಳು ಈ ನಮ್ಮಲ್ಲೂ ಇದೆ, ಸ್ವಿಗ್ಗಿ ಇದೆ, ಆಮೇಲೆ ಈ ಥರದ್ದೆಲ್ಲ ಇದೆಯಲ್ಲ ಫುಡ್ ಡೆಲಿವರಿ ಆ್ಯಪ್ಸು, ಫಾರಿನಲ್ಲಿ ಆಗಿರೋದು ಇದು ನಮ್ಮ ದೇಶದಲ್ಲ, ಸದ್ಯಕ್ಕೆ ಬೇರೆ ದೇಶದಲ್ಲಿ ಆಗಿರೋದು. ಸೊ ಕೀನ್ ಸ್ಟೋನ್ ಅಂತ ಅವರು ತಂದೆ ಹೆಸರು, ಅವ್ರು ಪಾಪ ಹಿಂಗಾಗಿದೆ. ಒಟ್ಟಿನಲ್ಲಿ ಫುಲ್ಲು ವೈರಲ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ನ್ಯೂಸು. 80,000 ರೂಪಾಯಿಗೆ ಬಂದ್ಬಿಡ್ತಲ್ಲಪ್ಪ ಇದಕ್ಕಿದ್ದಂಗೆ ಏನು ಮಾಡೋದು ಅಂತ. ಟನ್ ಗಟ್ಟಲೆ ಫುಲ್ ಫುಡ್ ಬ್ಯಾಗ್ ಡೆಲಿವರಿ ಅಂದರೆ ತಮಾಷೆನೆ, ನಮಗೆ 100-200 ರೂಪಾಯಿ ತಿನ್ನೋಕ್ಕೆ ಕಷ್ಟ. 80,000 ರೂಪಾಯಿಗೆ ಫುಡ್ ಬಂದಿದೆ ಅಂದರೆ ಫುಲ್ ಗಡ್ ಗಾಬರಿ ಆಗಿ. ಸೊ ಮೊಬೈಲ್ ಕೊಡೋಕೆ ಮುಂಚೆ ಕೇರ್ಫುಲ್ ಅಷ್ಟೇ. ಹೌದು, ಖಂಡಿತ. ಓಕೆ, ಮುಗಿಸೋಣ. ಖಂಡಿತ. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಕೆಲವೇ ಹೊತ್ತಿನಲ್ಲಿ ರಾಜ್ಯ, ದೇಶ, ವಿದೇಶ, ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸುದ್ದಿಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ನಾನು ಮತ್ತು ಸತೀಶ್ ಅಂಜನಪ್ಪ ಈಗ ಹೊರಡುವಂಥ ಸಮಯ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.